हाय एल्लरिगू नमस्कार, वेलकम बैक टू अवर चैनल अश्विनी गीतांजलि। इवत्तु निम्म जोते याव वीडियो शेर माड्तिदीनि अंद्रे सीड साइक्लिंग बग्गे निमगे कंप्लीट इनफार्मेशन कोडबेकु अंत हेळि ई वीडियो माड्तिदीनि। सो फस्ट आफ् आल ई वीडियो एनक्के माड्तिदीनि, सीड साइक्लिंग एनक्के निमगे तिळिसबेकु अंदुकोंडे अंद्रे नम्म चानलल्लि आलरेडि तुंबा टाइप्स आफ् डयट्स इदावे, डयट प्लान्स। सो अदन्न नोड्बिट्टु ಏನು ಮಾಡ್ತಿದ್ದಾರೆ ಸಬ್ಸ್ಕ್ರೈಬರ್ಸು, ತುಂಬ ಕಮೆಂಟ್ಸ್ ಮಾಡ್ತಿದ್ದಾರೆ, ಅಕ್ಕ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀನಿ, ಸೊ ಈ ಡಯಟ್ ಫಾಲೋ ಮಾಡ್ಬೋದಾ, ಹಾಗೆ ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಈ ಡಯಟ್ನ ಫಾಲೋ ಮಾಡ್ಬೋದಾ ಅಂತ ತುಂಬ ಕಮೆಂಟ್ಸ್। ಸೊ ಹಾಗಾಗಿ ತುಂಬ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ಬೋದು, ಪಿ ಸಿ ಓ ಡಿ ಈ ಥರ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದಾವೆ ಅಂಥವ್ರಿಗೆ ನೀವು ಯಾವ್ದು ಬೇಕಿದ್ರೆ ಆ ಡಯಟ್ನ ಫಾಲೋ ಮಾಡಿಕೊಂಡು ವೇಟ್ ಲಾಸ್ ಮಾಡ್ಕೊಳ್ಳೋದು ಬೇಡ। ಸೊ ಏನಕ್ಕೆ ಅಂತ ತಿಳಿಸ್ತೀನಿ, ನಾನು ಆಲ್ರೆಡಿ ಒಂದು ಥೈರಾಯ್ಡ್ ವೇಟ್ ಲಾಸ್ ಡಯಟ್ ಪ್ಲಾನ್ನ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಥೈರಾಯ್ಡೂ ಕ್ಯೂರ್ ಆಗುತ್ತೆ, ಹಾಗೆ ವೇಟ್ ಲಾಸೂ ಆಗುತ್ತೆ। ಅದನ್ನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ। ಸೊ ಅದೇ ಥರ ಪಿ ಸಿ ಓ ಡಿ ಬಗ್ಗೆ ನಾನು ಸ್ಟಾರ್ಟಿಂಗ್ ವೀಡಿಯೋ ಒಂದು ವೀಡಿಯೋ ಮಾಡಿದ್ದೆ, ಅಂದರೆ ಪಿ ಸಿ ಓ ಡಿ ಅಂದರೆ ಏನು, ಅದಕ್ಕೆ ಹೋಮ್ ರೆಮಿಡೀಸ್ ಏನು ತೊಗೋಬೋದು ಮನೆಯಲ್ಲಿ, ಆ್ಯಂಡ್ ಯಾವ ಥರ ಕಂಟ್ರೋಲ್ ಮಾಡ್ಬೋದು, ಸೊ ಅದೆಲ್ಲ ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ಒಂದು ವೀಡಿಯೋ ಮಾಡಿದ್ದೆ, ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ। ಸೊ ಅದನ್ನ ನೋಡಿಲ್ಲ ಅಂದರೆ ಅದನ್ನು ಅಷ್ಟೇ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ, ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಅದನ್ನ ಒಂದ್ಸರಿ ಚೆಕ್ ಮಾಡಿ, ಸೊ ದಟ್ ನಿಮಗೆ ಸೀಡ್ ಸೈಕ್ಲಿಂಗ್ ಅಂದ್ರೇನು, ಏನಕ್ಕೆ ಯೂಸು ಇದೆಲ್ಲ ಅಂತ ಗೊತ್ತಾಗುತ್ತೆ। ಸೊ ಆ ಡಯಟ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೂ ಮುಂಚೆ ಈ ಸೀಡ್ ಸೈಕ್ಲಿಂಗ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಸೊ ಆಗ ಮಾತ್ರ ನಿಮಗೆ ಡಯಟು ಹೆಲ್ಪ್ ಆಗುತ್ತೆ, ಜೊತೆಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಈ ಥರ ಪ್ರಾಬ್ಲಮ್ಸ್ನ ಯಾವ ಥರ ಅವಾಯ್ಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ। ಸೊ ಹಾಗಾಗಿ ಯಾರಿಗೆಲ್ಲ ಈ ಥರ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಮೇಯ್ನಾಗಿ ಸೀಡ್ ಸೈಕ್ಲಿಂಗ್ ಏನೇನಕ್ಕೆ ಇಂಪಾರ್ಟೆಂಟು ಅಂದರೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಯಾರಿಗೆಲ್ಲ ಇರ್ರೆಗ್ಯುಲರ್ ಪಿರಿಯಡ್ಸ್ ಇರುತ್ತೆ ಅಂದರೆ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗ್ತಾನೆ ಇರಲ್ಲ, ಯಾವಾಗೋ 2 ಮಂತ್ಸ್ಗೊಂದ್ಸಲ, 3 ಮಂತ್ಸ್, 6 ಮಂತ್ಸ್ ಈ ಥರ ಆಗ್ತಿರುತ್ತಲ್ಲ, ಚಿಕ್ಕವರಿದ್ದರೂ ಪರವಾಗಿಲ್ಲ, ದೊಡ್ಡವರಾದರೂ ಅಂದರೆ ದೊಡ್ಡವರಿದ್ದರೂ ಪರವಾಗಿಲ್ಲ, ಆ್ಯಂಡ್ ಮೇಯ್ನಾಗಿ ಮೀನೋಫೇಸ್ ಅಂತ ಹೇಳ್ತೀವಲ್ಲ, ಪಿರಿಯಡ್ಸ್ ಎಲ್ಲ ಎಂಡ್ ಆಗೋ ಟೈಮ್ ಬರುತ್ತೆ, 40 ಏಜ್ 45 ಈ ಏಜಲ್ಲಿ, ಈ ಏಜ್ನ ನಾವು ಮೀನೋಫೇಸ್ ಅಂತ ಕರಿತೀವಿ, ಅಂಥವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಈ ಸೀಡ್ ಸೈಕ್ಲಿಂಗು। ನೆಕ್ಸ್ಟು ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗದೇ ಇರ್ತಾರಲ್ಲ, ಸೊ ಅಂಥವ್ರಿಗೂ ತುಂಬ ಯೂಸು, ಪಿ ಸಿ ಓ ಡಿ, ಹಾರ್ಮೋನಲ್ ಇಂಬ್ಯಾಲೆನ್ಸು, ಹಾಗೆ ಯಾವುದಾದ್ರೂ ಯುಟರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದೆಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಈ ಸೀಡ್ ಸೈಕ್ಲಿಂಗ್ ಅನ್ನೋದು। ಸೊ ಫಸ್ಟ್ ಆಫ್ ಆಲ್ ಸೀಡ್ ಸೈಕ್ಲಿಂಗ್ ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಏನಿದು ಸೀಡ್ ಸೈಕ್ಲಿಂಗ್ ಅಂತ ಅನಿಸ್ತಿರ್ಬೋದು। ಸೊ ಸೀಡ್ ಸೈಕ್ಲಿಂಗ್ ಅಂದರೆ ಬೀಜಗಳು, ಕನ್ನಡದಲ್ಲಿ ಬೀಜಗಳು ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಒಂದೊಂದು ಪಿರಿಯಡಲ್ಲಿ ಅಂದರೆ ಇಷ್ಟು ಡೇಸ್ವರೆಗೂ ಇಷ್ಟು ಡೇ ಈ ಬೀಜನ ತೊಗೋಬೇಕು, ಸೊ ಹಾಗೆ ಅದನ್ನೇ ನಾವು ಸೀಡ್ ಸೈಕ್ಲಿಂಗ್ ಅಂತ ಕರೀತಾರೆ। ತುಂಬ ಟ್ರೆಂಡಿ ಆಗಿದೆ ಈಗಂತೂ ಈ ಸೀಡ್ ಸೈಕ್ಲಿಂಗು, ತುಂಬ ಜನ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಪಿರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಿರುತ್ತೆ, ಹಾಗೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದೆ ತುಂಬ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತಾರಲ್ಲ ಅವ್ರಿಗೂ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಇದನ್ನ ಫಾಲೋ ಮಾಡೋದ್ರಿಂದ। ಸೊ ಹಾಗಾಗಿ ತುಂಬ ಬೆನಿಫಿಟ್ಸ್ ಇದ್ದಾವೆ ಇದರಿಂದ। ಸೊ ಈ ಸೀಡ್ ಸೈಕಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ ಗೊತ್ತಿರಬೇಕು ಅಂತ ಐಡಿಯಾ ಇರಬೇಕು, ಅಂದರೆ ನಾವು ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗ್ತಾ ಇರ್ತೀವಲ್ಲ, ಸೊ ಪಿರಿಯಡ್ಸ್ ಬಗ್ಗೆ ಮೆನ್ಸ್ಟ್ರಲ್ ಸೈಕಲಲ್ಲಿ 2 ಫೇಸ್ ಇರುತ್ತೆ, ಒಂದು ಬಂದುಬಿಟ್ಟು ನಾವು ಪಿರಿಯಡ್ಸ್ ಆಗಿರ್ತೀವಲ್ಲ ಫಸ್ಟ್ ಡೇಯಿಂದ 15th ಅಂದರೆ 15 ದಿನದವರೆಗೂ 1 ಫೇಸ್ ಅಂತ ಕರಿತೀವಿ, ಅದನ್ನು ಫಾಲಿಕ್ಯುಲರ್ ಫೇಸ್, ಸೊ ಫೇಸ್ 1। ಅದೇ ಥರ ಸೆಕೆಂಡ್ ಫೇಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಪಿರಿಯಡ್ಸ್ ಆದಮೇಲೆ 15 ಡೇಸಿಂದ, ಸೊ 15 ಡೇಸಿಂದ ನಮಗೆ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ, ಅದನ್ನು ನಮಗೆ ಲಿಟಲ್ ಫೇಸ್ ಅಂತ ಕರಿತೀವಿ। ಸೊ ಈ 2 ಫೇಸಲ್ಲಿ ಏನಾಗಿರುತ್ತೆ ಅಂತಂದರೆ, ಫಸ್ಟ್ ಫೇಸಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು, ಸೊ ಓವರೀಸ್, ನಮ್ಮದು ಓವರೀಸ್ ಏನಿರುತ್ತಲ್ಲ ಅಂಡಾಶಯ, ಅದರಿಂದ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸು, 2 ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಒಂದು ಈಸ್ಟ್ರೋಜನ್ ಹಾರ್ಮೋನ್, ಅದೇ ಥರ ಪ್ರೊಜೆಸ್ಟಿರಾನ್ ಹಾರ್ಮೋನ್, ಇವೆರಡು ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ। ಸೊ ಫಸ್ಟು ಪಿರಿಯಡ್ಸ್ ಆಗಿ ಫಸ್ಟ್ ಡೇಯಿಂದ 15th ಡೇವರೆಗೂ ಫಸ್ಟ್ ಫೇಸಲ್ಲಿ ಫಾಲಿಕ್ಯುಲರ್ ಫೇಸಲ್ಲಿ ನಮಗೆ ಈಸ್ಟ್ರೋಜನ್ ಜಾಸ್ತಿ ಅಂದರೆ ಈಸ್ಟ್ರೋಜನ್ ಡಾಮಿನೇಟೆಡ್ ಫೇಸ್ ಅಂತ ಕರಿತೀವಿ, ಹೈ ಲೆವೆಲ್ಸ್ ಆಫ್ ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ। ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಫೇಸಲ್ಲಿ ಅಂದರೆ 15th ಡೇಯಿಂದ ನಿಮಗೆ 30th ಡೇವರೆಗೂ ಅಂದರೆ ಪಿರಿಯಡ್ಸ್ ಬಗ್ಗೆ ಹೇಳ್ತಿದ್ದೀನಿ, ಆ ಫೇಸಲ್ಲಿ ಸೆಕೆಂಡ್ ಫೇಸಲ್ಲಿ ನಿಮಗೆ ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನು ಡಾಮಿನೇಟ್ ಆಗಿರುತ್ತೆ, ಅಂದರೆ ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನು ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ। ಸೊ ಈ ಥರ ನಮಗೆ ಓವರೀಸಿಂದ ಈಸ್ಟ್ರೋಜನ್ ಹಾಗೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ಸು ಕರೆಕ್ಟಾಗಿ ರಿಲೀಸ್ ಆಗಬೇಕು ಅಂತಂದರೆ, ಸೊ ಈ ಥರ ಓವರೀಸಿಂದ ಕರೆಕ್ಟಾಗಿ ಈಸ್ಟ್ರೋಜನ್ ಹಾಗೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ಸು ಕರೆಕ್ಟಾಗಿ ರಿಲೀಸ್ ಆಗಬೇಕು ಅಂದರೆ ನಮ್ಮ ಬ್ರೈನಿಂದ FSH ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, LH ಲ್ಯುಟನೈಸಿಂಗ್ ಹಾರ್ಮೋನ್, ಇವೆರಡೂ ಹಾರ್ಮೋನು ನಮ್ಮ ಬ್ರೈನಿಂದ ಈ ಓವರೀಸ್ಗೆ ಲೈಕ್ ಸಿಗ್ನಲ್ಸ್ ಕೊಡಬೇಕು ಅಂದರೆ ರಿಲೀಸ್ ಮಾಡಬೇಕು, ಅವಾಗ ಮಾತ್ರ ಓವರೀಸಿಂದ ಕರೆಕ್ಟ್ ಲೆವೆಲ್ಸ್ ಆಫ್ ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ನ
ರಿಲೀಸ್ ಮಾಡೋದಕ್ಕೆ ಆಗೋದು, ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದು. ಸೊ ಈ ಥರ ಕರೆಕ್ಟಾಗಿ ಸಿಗ್ನಲ್ಸ್ ಬಂದರೆ ಮಾತ್ರ ಬ್ರೈನಿಂದ ನಮಗೆ ಯಾವುದೇ ಥರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ನಿಮಗೆ ಯಾವಾಗಾದರೂ ಅಂದರೆ ಏನಾದರೂ ಓವರಾಗಿ ವೆಯ್ಟ್ ಗೇನ್ ಆಯಿತು, ಇಲ್ಲಾಂದರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಆಯಿತು, ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿ ಈ ಥರ ಕರೆಕ್ಟಾಗಿ ನಿಮಗೆ ಬ್ರೈನಿಂದ ಎಫ್ ಎಸ್ ಎಚ್ ಹಾಗೆ ಎಲ್ ಎಚ್ ಹಾರ್ಮೋನ್ಸ್ ರಿಲೀಸ್ ಆಗಲಿಲ್ಲ, ಅದರಿಂದ ಏನಾಗುತ್ತೆ ಓವರೀಸ್ನು ಬೇಕಾಗುವಷ್ಟು ಅಂದರೆ ಪ್ರೊಜೆಸ್ಟಿರಾನ್ ಆಗಿರ್ಬೋದು, ಈಸ್ಟ್ರೋಜನ್ ಆಗಿರ್ಬೋದು, ಹಾರ್ಮೋನ್ಸ್ನ ರಿಲೀಸ್ ಮಾಡೋದಿಲ್ಲ. ಆ ಟೈಮಲ್ಲಿ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರುತ್ತೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಪಿರಿಡ್ಸ್ ಎಲ್ಲ ಅಂದರೆ ನಿಮಗೆ ಇರ್ರೆಗ್ಯುಲರ್ ಬರುತ್ತೆ, 3 ಮಂತ್ಸ್ಗೊಂದ್ಸಲ ಇಲ್ಲ 2 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಈಗ ನಿಮಗೆ ಒಂದು ಐಡಿಯಾ ಬಂತು. ನೆಕ್ಸ್ಟ್ ಈಗ ಸೀಡ್ ಸೈಕ್ಲಿಂಗ್ ಬಗ್ಗೆ ಮಾತಾಡೋಣ. ಅದಕ್ಕೆ ಇದಕ್ಕೆ ಏನು ಕನೆಕ್ಷನು? ಸೊ ನೀವು ಹಾರ್ಮೋನ್ಸ್ ಎಲ್ಲ ಹೇಳಿದ್ರಿ, ಈಗ ಸೀಡ್ ಸೈಕ್ಲಿಂದ ಅದಕ್ಕೇನು ಉಪಯೋಗ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ, ಹಾಗಾಗಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ಆಫ್ ಆಲ್ ಸೀಡ್ ಸೈಕ್ಲಿಂಗಲ್ಲಿ ನಮಗೆ 4 ಸೀಡ್ಸ್ನ ಯೂಸ್ ಮಾಡ್ತೀವಿ, ಅಂದರೆ 4 ಥರದ ಬೀಜಗಳನ್ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಅಗಸೆ ಬೀಜ, ಕುಂಬಳಕಾಯಿ ಬೀಜ, ನೆಕ್ಸ್ಟ್ ಬಂದುಬಿಟ್ಟು ಸೂರ್ಯಕಾಂತಿ ಬೀಜ, ಅದೇ ಥರ ಎಳ್ಳು. ಸೊ ಇವು 4 ಬೀಜಗಳನ್ನ ಇದರಲ್ಲಿ ಯೂಸ್ ಮಾಡ್ತೀವಿ. ಸೊ ಮೇಯ್ನಾಗಿ ಯಾವ್ಯಾವ ಟೈಮಲ್ಲಿ ಅಂದರೆ ನಮ್ಮ ಪಿರಿಡ್ಸ್ ಆದಾಗ ಯಾವ ಟೈಮಲ್ಲಿ ಯಾವ್ಯಾವ ಸೀಡ್ಸ್ನ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಈ ಸೀಡ್ ಸೈಕ್ಲಿಂಗ್ ಬಂದು ಮಿನಿಮಮ್ ನೀವು 3 ಮಂತ್ಸ್ ಟು 6 ಮಂತ್ಸ್ ಕಂಪಲ್ಸರಿ ಮಾಡಬೇಕು, ಆವಾಗ ಮಾತ್ರ ನಿಮಗೆ ರಿಸಲ್ಟ್ಸ್ ಬರೋದು. ನಾವು ಜಸ್ಟ್ 1 ವೀಕ್ ಮಾಡಿದ್ವಿ, 15 ಡೇಸ್ ಮಾಡಿದ್ವಿ, ಏನು ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಹೇಳಿದ್ನಲ್ಲ ನಿಮ್ಗೆ ಇದ್ರ ಬಗ್ಗೆ ಅಂದರೆ ಈ ಸೀಡ್ ಸೈಕ್ಲಿಂಗಿಂದ ನಿಮಗೆ ಬೆನಿಫಿಟ್ಸ್ ಬೇಕು ಅಂದರೆ ಮಿನಿಮಮ್ 3 ಮಂತ್ಸ್ ಇಂದ ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು. ಆಗ ಮಾತ್ರ ನಿಮಗೆ ಯಾವುದೇ ಥರದ ಪಿ ಸಿ ಓ ಡಿ ಪ್ರಾಬ್ಲಮು, ಹೇಳಿದ್ನಲ್ಲ ನಿಮಗೆ ಥೈರಾಯ್ಡ್ ಇತ್ತು ಅಂದ್ರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನೇನು ಇರುತ್ತಲ್ಲ, ಸೊ ಅದೆಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ ಮೆನ್ಸ್ಟ್ರಲ್ ಸೈಕಲಲ್ಲಿ 2 ಫೇಸ್ ಇರುತ್ತೆ ಅಂತ, ಒಂದು ಫಾಲಿಕ್ಯುಲರ್ ಫೇಸು, ಇನ್ನೊಂದು ಲಿಟಿಯಲ್ ಫೇಸ್ ಅಂತ ಹೇಳಿದೆ. ಸೊ ನಮ್ಮ ಫಸ್ಟ್ ಫೇಸ್ ಅಂದರೆ ನಮ್ಮ ಪಿರಿಯಡ್ ಆಗಿದ್ದ ಡೇ ಏನಿರುತ್ತಲ್ಲ ಅವಾಗಿಂದ ಫಸ್ಟ್ ಡೇಯಿಂದ 14th ಡೇವರೆಗೂ ನೀವು ನಾನು ಹೇಳೋ ಅಂತ ಈಗ 2 ಥರದ ಸೀಡ್ಸ್ನ ನೀವು ತೊಗೋಬೇಕಾಗತ್ತೆ. ಸೊ ಈ ಸೈಕಲಲ್ಲಿ ನಮಗೆ ಈಸ್ಟ್ರೋಜನ್ ಅಂದರೆ ಈ ಪಿರಿಯಡಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಜಾಸ್ತಿ ರಿಲೀಸ್ ಆಗಬೇಕು, ಅಂದರೆ ಹೈ ಲೆವೆಲ್ಸ್ ಆಫ್ ಈಸ್ಟ್ರೋಜನ್ ರಿಲೀಸ್ ಆದರೆ ನಮ್ಮ ಬಾಡಿ ಅಂದರೆ ನಮಗೆ ಯಾವುದೇ ಥರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಫಸ್ಟ್ ಫೇಸಲ್ಲಿ ನೀವು ಅಂದರೆ ಡೇಟಾಗಿ ಫಸ್ಟ್ ಡೇಯಿಂದ 14th ಡೇವರೆಗೂ ನೀವು ಫ್ಲಕ್ಸೀಡ್ಸ್ ಅಂದರೆ ಅಗಸೆ ಬೀಜ, ಅದೇ ಥರ ಕುಂಬಳಕಾಯಿ ಬೀಜ. ಸೊ ಕುಂಬಳಕಾಯಿ ಬೀಜ ಯಾವುದೇ ಥರದ ವೈಟ್ ಕಲರು ಇಲ್ಲಾಂದರೆ ಗ್ರೀನ್ ಕಲರ್ ಯಾವುದು ಸಿಕ್ಕರೂ ಪರವಾಗಿಲ್ಲ, ಈ 2 ಬೀಜಗಳನ್ನ 1 ಟೀಸ್ಪೂನಷ್ಟು, ನೀವು ಜಾಸ್ತಿನೂ ತೊಗೊಳಕ್ಕೆ ಹೋಗ್ಬಾರ್ದು, ಕಡಿಮೆನೂ ಬೇಡ, ನಾನು ಹೇಳೋ ಅಂಥ ಅಳತೆಯಲ್ಲಿ ತೊಗೊಳ್ಳಿ. ಸೊ ಅಗಸೆ ಬೀಜ 1 ಟೀಸ್ಪೂನ್ ತೊಗೋಬೇಕು, ಅದೇ ಥರ ಕುಂಬಳಕಾಯಿ ಬೀಜ 1 ಟೀಸ್ಪೂನ್ ತೊಗೋಬೇಕು. ಸೊ ಇದನ್ನು ನೀವು ರೆಗ್ಯುಲರಾಗಿ ತೊಗೋಬೇಕು. ಎಲ್ಲಿವರೆಗೆ ನಿಮ್ಮ ಪಿರಿಯಡ್ಸ್ ಆಗಿ ಫಸ್ಟ್ ಡೇಯಿಂದ 14th ಡೇವರೆಗೂ ತೊಗೋಬೇಕು. ಯಾವ ಥರ ತೊಗೋಬೇಕು? ಇದನ್ನು ನೀವು ಹಾಗೆ ಡೈರೆಕ್ಟ್ ರಾನೇ ತೊಗೋಬೇಕು, ಏನು ಅದನ್ನು ಕುದಿಸೋದಾಗಲಿ ಇಲ್ಲ ಅದನ್ನು ಏನಾದರೂ ರೋಸ್ಟ್ ಮಾಡೋದು ಆ ಥರ ಏನೂ ಮಾಡೋದು ಬೇಡ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಪೌಡರ್ ಮಾಡ್ಕೋಬೋದು, ಆ ಪೌಡರ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೋಬೋದು. ಇಲ್ಲಾಂತಂದರೆ ನೀವು ಸಾಲಡ್ಸು ಇಲ್ಲಾಂತಂದರೆ ಓಟ್ಸು ಈ ಥರ ಹಾಕ್ಕೊಂಡು ಮಾಡ್ಕೊಳ್ತಿರ್ತಿರಲ್ಲ ಅದರಲ್ಲೂ ಯೂಸ್ ಮಾಡ್ಕೋಬೋದು. ಇಲ್ಲಾಂತಂದರೆ ನಾರ್ಮಲಾಗಿ ಬೀಜಗಳನ್ನೇ ರಾ ಅಂದರೆ ಏನು ಉರಿಲಾರ್ದಂಥ ಬೀಜಗಳು, ಸಾಲ್ಟ್ ಏನು ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಅಂಥದನ್ನ ತೊಗೊಂಡು ಚೆನ್ನಾಗಿ ಅಗಿಬೇಕು, ಅದು ಚೆನ್ನಾಗಿ ಅಗಿದು ತಿನ್ನಬೇಕು, ಅವಾಗ ಮಾತ್ರ ನಿಮಗೆ ಅದರಿಂದ ಬೆನಿಫಿಟ್ ಸಿಗೋದು. ಹಾಗಾಗಿ ಹೇಳ್ತಿದ್ದೀನಿ ಇನ್ನೂ ಚೆನ್ನಾಗಿ ಅಂತಂದರೆ ಅದನ್ನ ಪೌಡರ್ ಮಾಡ್ಕೊಂಬಿಟ್ಟು ಅದು 1 ಟೀಸ್ಪೂನ್ ಇದು 1 ಟೀಸ್ಪೂನ್ ಎರಡೂ ಅಷ್ಟೇ ನೀವು ದಿನ ಫಸ್ಟ್ ಡೇಯಿಂದ 14th ಡೇವರೆಗೂ ಇದನ್ನ ತೊಗೋಬೇಕು. ಯಾವ ಟೈಮಲ್ಲಾದರೂ ತೊಗೊಳ್ಳಿ, ಈವ್ನಿಂಗ್ ಟೈಮಲ್ಲಾದರೂ ತೊಗೊಳ್ಳಿ ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಾದರೂ ತೊಗೋಬೋದು. ಬಟ್ ಎಷ್ಟು ಡೇಯಿಂದ ಎಷ್ಟು ಡೇವರೆಗೂ ತೊಗೋಬೇಕು ಅನ್ನೋದನ್ನ ತಿಳಿಸಿದ್ದೀನಿ. ಸೊ ಈಗ ಸೆಕೆಂಡ್ ಫೇಸು, ಸೆಕೆಂಡ್ ಫೇಸ್ ಅಂದರೆ ನಿಮ್ಮ ಪಿರಿಯಡ್ಸ್ ಆಗಿ 15th ಡೇಯಿಂದ 30th ಡೇವರೆಗೂ ನೀವು ಸಿಸೆಮೆ ಸೀಡ್ಸ್ ಅಂದರೆ ಎಳ್ಳು, ಅದೇ ಥರ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಅಂತ ಹೇಳ್ತೀವಲ್ಲ, ಸೊ ಅದು ಈ ಎರಡೂ 1 ಟೀಸ್ಪೂನಷ್ಟು ತೊಗೊಂಡು ಇದನ್ನು ಅಷ್ಟೇ ಯಾವ ಟೈಮಲ್ಲಾದರೂ ತೊಗೋಬೋದು, ರಾ ತೊಗೋಬೇಕು. ಈ ಥರ ನೀವು ಕಂಟಿನ್ಯೂ ಆಗಿ ಮಿನಿಮಮ್ 3 ಮಂತ್ಸಿಂದ 6 ಮಂತ್ಸ್ವರೆಗೂ ಮಾಡಿದರೆ ಇದನ್ನೇ ನಾವು ಸೀಡ್ ಸೈಕ್ಲಿಂಗ್ ಅಂತ ಕರಿತೀವಿ. ಸೊ ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಫಸ್ಟ್ ಆಫ್ ಆಲ್ ಅಂತಂದರೆ ಇದರಲ್ಲಿ ತುಂಬ ಈ ಸೀಡ್ಸಲ್ಲಿ ಏನು ಹೇಳಿದ್ದೀನಲ್ಲ ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಲೈಕ್ ಪಂಪ್ಕಿನ್ ಸೀಡ್ಸು, ಸಿಸೆಮಿ ಸೀಡ್ಸು, ಸನ್ಫ್ಲವರ್ ಸೀಡ್ಸ್, ಈ 4 ಸೀಡ್ಸಲ್ಲಿ ತುಂಬ ಅಂದರೆ ತುಂಬ ವಿಟಮಿನ್ ಸಿಗುತ್ತೆ, ಸೆಲೇನಿಯಮ್ ಸಿಗುತ್ತೆ, ಮೆಗ್ನೇಷಿಯಮ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಆ್ಯಂಡ್ ಒಮೆಗಾ 3 ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ, ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು.
ಸೊ ಇವೆಲ್ಲನೂ ಈ ಬೀಜಗಳಲ್ಲಿ ಇರುತ್ತೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಈ ಹಾರ್ಮೋನ್ಸ್ ಏನು ರಿಲೀಸ್ ಆಗಬೇಕಲ್ಲ ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಿನೋನು ಅದು ಕರೆಕ್ಟಾಗಿ ರಿಲೀಸ್ ಆಗೋ ಥರ ಮಾಡುತ್ತೆ. ಹಾಗಾಗಿ ಈ ಸೀಡ್ ಸೈಕ್ಲಿಂಗು ತುಂಬಾ ಬೆನಿಫಿಟ್ಸ್ ಅಂತೇಳಿ ತುಂಬ ಜನ ಹೇಳಿದ್ದಾರೆ. ಸೊ ಯಾಕೆ ಫಸ್ಟ್ ಫೇಸಲ್ಲಿ ಅಗಸೆ ಬೀಜ ಅದೇ ಥರ ಕುಂಬಳಕಾಯಿ ಬೀಜನೇ ತೊಗೋಬೇಕು ಅಂದರೆ ಅದರಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ನ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡುವಂಥ ಅಂಶ ಇರುತ್ತೆ. ಅದೇ ಥರ ಫೇಸ್ ಟೂವಲ್ಲಿ ನಾವು ಎಳ್ಳು ಅಂದರೆ ಸಿಸೆಮೆ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ತೊಗೋಬೇಕು ಅಂತ ಹೇಳ್ತಾರಲ್ಲ ಅದು ಏನಕ್ಕೆ ಅಂತಂದರೆ ಅದರಲ್ಲಿ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡುವಂಥ ಅಂಶ ಇರುತ್ತೆ. ಹಾಗಾಗಿ ಈ ನಾಲ್ಕು ಸೀಡ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಸೊ ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾವ ಥರ ತೊಗೋಬೇಕು ಲೈಕ್ ಇದರಿಂದ ಯಾವ ಥರ ಯೂಸ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಲ್ಲ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಿಮಗೆ ಪಿ ಸಿ ಓ ಡಿ ಹಾಗೆ ಇರ್ರೆಗ್ಯುಲರ್ ಪಿರಿಯಡ್ಸು ಸೊ ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ವೇಟ್ ಲಾಸು ತುಂಬಾ ಕಷ್ಟ ಆಗ್ತಿರುತ್ತೆ ಲೈಕ್ ಏನೇ ಮಾಡಿದ್ರು ವೇಟ್ ಲಾಸ್ ಆಗ್ತಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಡಯಟ್ ಪ್ಲಾನ್ನ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಆ ಡಯಟ್ ಪ್ಲಾನಲ್ಲಿ ಈ ಸೀಡ್ ಸೈಕ್ಲಿಂಗ್ ಬಗ್ಗೆ ಇದೆ. ಸೊ ಅದಕ್ಕೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತೇಳಿ ಫಸ್ಟೇ ನಿಮಗೆ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.